ನಮಸ್ತೆ ವೀಕ್ಷಕರೇ, ಆಶಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ರಿಗೂ. ಇವತ್ತಿನ ನಮ್ಮ ವ್ಲಾಗಲ್ಲಿ ಮಂಡಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನಿಲ್ಲಿ ದೊಡ್ಡ ಗಾತ್ರದ 2 ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 5-6 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊನೇ ಟೇಸ್ಟ್ ಕೊಡೋದು. ಹಾಗೆ ಕರಿಬೇವು, ಇಲ್ಲಿ ಒಂದು 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇಲ್ಲ, ಅದು ಕಮ್ಮಿ ಇದೆ, ಸೊ ನಾನು 8 ತೊಗೊಂಡಿದ್ದೀನಿ, ನೀವು ನೋಡಿ ತೊಗೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಹಾಗೆ ನಾನು ಸಾಸಿವೆನ 1 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಶೇಂಗಾ ಬೀಜನ 1/2 ಬಟ್ಲು ನಾನು ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 8 ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಹಾಗೆ 1/2 ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಶೇಂಗಾ ಬೀಜವನ್ನು ಹಾಕ್ತಾ ಇದ್ದೀನಿ, ಜೊತೆಗೆ 8 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನು ನೀವು ತರಿ ತರಿಯಾಗಿ ರುಬ್ಕೊಬರಬೇಕು. ನೋಡಿ, ಈ ಥರ ಆಗಿದೆ. ಇವಾಗ ನಾನು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಣ್ಣೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವು ಎರಡನ್ನೂ ಜೊತೆಲೇ ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಕ್ಲೋಸ್ ಮಾಡಿ, ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಇದಕ್ಕೆ ನಾನು ಇವಾಗ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ತೊಳೆದಿಟ್ಕೊಂಡಿರುವಂತಹ ಮಂಡಕ್ಕಿನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಅದ್ಭುತವಾಗಿ ಬಂದಿದೆ. ಇಲ್ಲಿ ಲಾಸ್ಟಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ ನಾನು ಇದರಲ್ಲಿ ಹಾಕ್ಕೊಂಡು ಈ ಥರ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರೆಡಿ ಟು ಈಟ್ ಕಡಲೆಪುರಿ ಚಿತ್ರಾನ್ನ ಅಥವಾ ಮಂಡಕ್ಕಿ ಒಗ್ಗರಣೆ. ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ.